ಚಿಕ್ಕಬಳ್ಳಾಪುರ ತಾಲೂಕಿನ ಕುಡವತಿ ಗ್ರಾಮದ ರಸ್ತೆಗೆ ಪುನೀತ್ ರಾಜ್ಕುಮಾರ್ರ ಹೆಸರಿಟ್ಟು ಕನ್ನಡ ರಾಜ್ಯೋತ್ಸವ ಆಚರಣೆ. ಕುಡವತಿ ಗ್ರಾಮದ ಹೊಯ್ಸಳ ಗೆಳೆಯರ ಬಳಗದ ವತಿಯಿಂದ ಗ್ರಾಮದಲ್ಲಿನ ರಸ್ತೆಗೆ ಪುನೀತ್ ರಾಜ್ಕುಮಾರ್ರ ಹೆಸರನ್ನಿಟ್ಟು ಗ್ರಾಮದ ಯುವಕರು ಉದ್ಘಾಟನೆ ಮಾಡಿದರು. ಹಾಗೂ ಅಪ್ಪುರವರ 11ನೇ ದಿನದ ಪುಣ್ಯಸ್ಮರಣೆ ಹಿನ್ನೆಲೆ ಅನ್ನಸಂತರ್ಪಣೆ ಮಾಡಿ ತದನಂತರ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಶಾಲಾ ಮಕ್ಕಳಿಗೆ ಸಿಹಿ ಹಂಚಿ ಕನ್ನಡ ರಾಜ್ಯೋತ್ಸವವನ್ನು ಸರಳವಾಗಿ ಆಚರಿಸಿದರು. ಅವರು ಮಾಡಿರೋ ಸಮಾಜವಾದಿ ಕೆಲಸಗಳು ಎಲ್ಲರಿಗೂ ಗೊತ್ತಾಗಿ ಅವರು ಸಮಾಜ ಸೇವೆ ಎಲ್ಲರಿಗೂ ಇಷ್ಟ ಆಗಿ ನಮ್ಮೂರ ಎಲ್ಲ ಜನ ಇವಾಗ ಈ ರಸ್ತೆಗೆ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ ಹೆಸರು. ಮೇನ್ ಅವ್ರ ಹೆಸರು ಶಾಶ್ವತವಾಗಿ ಕನ್ನಡದಲ್ಲಿ ಉಳಿಯಬೇಕು, ಈಗಿನ ಜನ್ರೇಷನ್ ನೆಕ್ಸ್ಟ್ ಜನ್ರೇಷನ್ಗೆಲ್ಲ ಗೊತ್ತಿರಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬರೋರಿಗೆಲ್ಲ ಇವಾಗ ಶಂಕರ್ನಾಗ ಹೆಸರು ಹೆಂಗೆ ಎಲ್ಲರಿಗೂ ನಾವು ಹುಟ್ಟಿರಲಿಲ್ಲ ಅವಾಗೇ ಅವ್ರು ತಿಳ್ಕೊಂಡಿದ್ರು, ಇವಾಗೂ ಗೊತ್ತು. ಯಾಕಂದರೆ ಅವರು ಆಟೋಗಳಿಗೆ ಆಟೋ ಸ್ಟ್ಯಾಂಡ್ಗೆಲ್ಲ ಹೆಸರಿಟ್ಟಿದ್ದಾರೆ. ಆ ಥರ ಇವ್ರ ಹೆಸರು ಉಳಿಬೇಕು ಅಂತ ಹೇಳ್ಬಿಟ್ಟು ನಾವು ಈ ಚಿಕ್ಕದೊಂದು ಕೆಲಸ ಮಾಡಿದ್ದೀವಿ. ಒಳ್ಳೆ ಸಿಂಪ್ಲಿಸಿಟಿ ಅವರು ಕ್ಯಾರೆಕ್ಟ್ರು ಇಷ್ಟ ಆಗಿ ನಮಗೆ ಫುಲ್ ಇಷ್ಟ ಆಗಿ ಅನಾಥಾಶ್ರಮ ವೃದ್ಧಾಶ್ರಮ ಗೋಶಾಲೆ ಅನಾಥ ಮಕ್ಕಳಿಗೆ ಎಲ್ಲ ಎಜುಕೇಷನ್ನು. ಇವಾಗ 1800 ಜನ ಹೆಣ್ಮಕ್ಳಿಗೆ ಯಾವ ರಾಜಕಾರಣಿ ಕೊಟ್ಟಿದ್ದಾರೆ ಸರ್ ಎಜುಕೇಷನ್ ಉಚಿತವಾಗಿ ಪುನೀತ್ ರಾಜ್ಕುಮಾರ್ ಕೊಟ್ಟಿದ್ದಾರೆ. ಯಾರಿಗೂ ಗೊತ್ತಿರಲಿಲ್ಲ, ಗೊತ್ತಿಲ್ಲದೆ ಮಾಡಿರೋ ಕೆಲಸ ಇದು. ಅದು ನಮಗೆ ಅವರು ತೀರ್ಕೊಂಡ್ಮೇಲೇ ನಮಗೆ ಅವ್ರ ಬಗ್ಗೆ ಎಲ್ಲ ಮೆಚ್ಚುಗೆ ಅವರು ಅಂದರೆ ನಮಗೆ ಜಾಸ್ತಿ ಇಷ್ಟ ಆಗಿದ್ದಂದರೆ ಇವಾಗ ಅವರು ಮಾಡಿರೋ ಕೆಲಸ ಗೊತ್ತಾಗಿದ್ದಾದಮೇಲೆ ಅದರಿಂದ ನಾವು ಈ ಕೆಲಸ ಮಾಡಿರೋದು. ಅವ್ರ ಹೆಸರು ಉಳ್ದೋಗ್ಬೇಕು ಜೀವನ ಫುಲ್ಲು ಕರ್ನಾಟಕದಲ್ಲಿ ಅವ್ರ ಹೆಸರು ಶಾಶ್ವತವಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರಸ್ತೆಗೆ ಎಲ್ಲ ಮಾಡ್ತಾ ಇರೋದು ಈ ಕಾರ್ಯಕ್ರಮ. ಏನು ಮಾಡಿದ್ರು ಏನು ಮಾಡಿಲ್ಲ ಅಂದ್ರೆ ಸೆಕೆಂಡ್ ಅದೇ ಪುನೀತ್ ಅಂದರೆ ಅಭಿಮಾನ ಒಳಗಡೆ ಎಲ್ಲರಿಗೂ ತುಂಬ್ಕೊಂಡ್ಬಿಟ್ಟಿದೆ. ಈಗ ಪ್ರತಿಯೊಬ್ಬ ಕನ್ನಡದಲ್ಲೂ ಪ್ರತಿ ಮನೆ ಮಗನೇ ಇರುತ್ತೆ. ಆದರೆ ನಮ್ಮೂರಲ್ಲಿ ಪುನೀತ್ ಅಂದರೆ ಎಲ್ಲರಿಗೂ ಒಂಥರ ದೇವ್ರಲ್ಲೇ ಎಲ್ಲರಿಗೂ ಹೇಳ್ತಾರಲ್ಲ ಪರಮಾತ್ಮನಿಗೆ ಸಾವಿಲ್ಲ ಅದು ನಿಜ. ಇವತ್ತು ಪುನೀತ ಉಳ್ಕೊಂಡಿದ್ದೆ ನಮ್ಮ ಮಧ್ಯೆ ಉಳ್ಕೊಂಡಿದ್ದೆ. ಅದು ಕಂಟಿನ್ಯೂಸ್ ಆಗಿ ಇರಬೇಕು ಅಂತ ಇದೊಂದು ಸಣ್ಣ ಕಾರ್ಯ ಮಾಡಿದ್ದೀರಿ, ಎಲ್ಲರೂ ಖುಷಿಯಿಂದ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ನಮಗೆಲ್ಲ ಪ್ರೋತ್ಸಾಹ ಕೊಟ್ಟವರು ಅಲೆಕ್ಸ್ ಅವರು, ನಮ್ಮ ಶಶಿ, ನವೀನ, ನಮ್ಮ ಕನ್ನಡ ಅಪ್ಪಟ ಕನ್ನಡಾಭಿಮಾನಿ ಮುನಿಯಪ್ಪನವರು, ಪೃಥ್ವಿರಾಜ್ ಅವರು ಎಲ್ಲ ತುಂಬ ಸಪೋರ್ಟ್ ಮಾಡಿಬಿಟ್ಟು ಈ ಕಾರ್ಯಕ್ರಮನ ಯಶಸ್ಸುಗೊಳಿಸೋರೆ. ಅವ್ರಿಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ಒಬ್ಬ ಅಪ್ಪು ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಅಪ್ಪು ಅಮರ, ಯಾವತ್ತಿದ್ರು ನಮ್ಮ ಜೊತೆ ಸದಾ ಇರಲಿ ಅಂತಲೇ ಇದೊಂದು ಸಣ್ಣ ಕೆಲಸ ಮಾಡಿದ್ದೀವಿ ಸರ್.